ಕ್ಷಣದಲ್ಲಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ಆ ಚಾರ್ಜ್ ಶೀಟ್ ನಲ್ಲಿ 200ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಇಷ್ಟು ದಿನ ಈ ಪ್ರಕರಣದಲ್ಲಿ ಏನೇನಾಯ್ತು ಅನ್ನೋದು ಬಹಿರಂಗ ಆಗ್ತಾ ಇತ್ತು. ಈಗ ಎಲ್ಲದಕ್ಕೂ ಕೂಡ ಪೊಲೀಸರ ಕೈಯಲ್ಲಿ ಸಾಕ್ಷ್ಯಗಳಿವೆ. ಪಟ್ಟಣಗೆರೆ ಶೆಡ್ ನಲ್ಲಿ ದರ್ಶನ್ ಅಂಡ್ ಗ್ಯಾಂಗಿನ ಕ್ರೌರ್ಯ ಹೇಗಿತ್ತು ಅನ್ನೋದು ಇಷ್ಟು ದಿನ ಆರೋಪಿಗಳು ಕೊಟ್ಟಂತಹ ಹೇಳಿಕೆ ಮೂಲಕ ಬಹಿರಂಗ ಆಗಿದೆ. ಈಗ ಆ ಪ್ರತಿಯೊಂದು ಹೇಳಿಕೆಗೂ ಕೂಡ ಪೊಲೀಸರ ಕೈಯಲ್ಲಿ ಸಾಕ್ಷ್ಯಗಳಿವೆ. ದರ್ಶನ್ ಮೃಗೀಯ ವರ್ತನೆ ಹೇಗಿತ್ತು ಪಟ್ಟಣಗೆರೆ ಶೆಡ್ ನಲ್ಲಿ, ದರ್ಶನ್ ಮಾಡಿದಂತ ಮತ್ತೊಂದು ಕೃತ್ಯ ಏನು ಅನ್ನೋದು ಬಯಲಾಗಿದೆ. ಆ ಕೃತ್ಯದ ಜೊತೆ ಜೊತೆಗೆ ಸಿಕ್ಕಂತಹ ಸಾಕ್ಷ್ಯ ಅದನ್ನ ಕನ್ಫರ್ಮ್ ಮಾಡ್ತಾ ಇದೆ. ಏನ್ ನಡೆದಿತ್ತು ಅವತ್ತು ಅನ್ನೋದ್ರೆ ಇಂಚಿಂಚು ಡೀಟೇಲ್ಸ್ ಅನ್ನು ನಿಮ್ಮೆದುರಿಗೆ ಇಡ್ತಾ ಇದೆ. ರೇಣುಕಾ ಸ್ವಾಮಿಯ ಎದೆಗೆ ಬೂಟ್ ಕಾಲ್ನಿಂದ ಒತ್ತಿದ್ದ ದರ್ಶನ್, ರೇಣುಕಾ ಸ್ವಾಮಿಯ ಎದೆ ಮೂಳೆಗಳು ಮುರಿದು ಹೋಗಿತ್ತು, ಶ್ವಾಸಕೋಶಕ್ಕದು ಚುಚ್ಚಿತ್ತು ಅನ್ನುವಂತಹ ಮಾಹಿತಿ ಲಭ್ಯ ಆಗಿತ್ತಲ್ಲ, ಅದಕ್ಕೆ ಕಾರಣ ಏನು ಅನ್ನೋದು ಈಗ ಪತ್ತೆ ಆಗ್ತಾ ಇದೆ. ದರ್ಶನ್ ಬೂಟ್ ನಿಂದ ಒದ್ದದ್ದು, ದರ್ಶನ್ ಬೂಟ್ ನಲ್ಲಿ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಕೂಡ ಅದಕ್ಕೆ ಸಾಕ್ಷಿಯಾಗಿ ಪತ್ತೆಯಾಗಿತ್ತು. ಲುಮಿನಲ್ ಟೆಸ್ಟ್ ನಡೆಸಲಾಯಿತು, ಅದರ ಮೂಲಕ ಏನೇ ಶೂ ವಾಶ್ ಮಾಡಿದ್ರು ಅದರಲ್ಲಿ ಇದ್ದಂತಹ ರಕ್ತದ ಕಲೆಗಳು ಪತ್ತೆಯಾಗ್ಬಿಡುತ್ತೆ. ಅದೆಲ್ಲವೂ ಕೂಡ ಪತ್ತೆಯಾಗಿದೆ. ದರ್ಶನ್ ಬೂಟ್ ನಲ್ಲಿದ್ದಂತಹ ರಕ್ತದ ಕಲೆಗಳು ಕ್ರೌರ್ಯಕ್ಕೆ ಸಾಕ್ಷಿಯಾಗಿ ಕಣ್ಣೆದುರಿಗಿದೆ. ಮೌಖಿಕ ಪ್ರತ್ಯಕ್ಷ ಸಾಕ್ಷಿಗಳ ಸಂಗ್ರಹಕ್ಕೆ ಪೊಲೀಸರು ಹೆಚ್ಚು ಒತ್ತು ಕೊಟ್ಟಿದ್ದು. FSL ತಜ್ಞರ ವರದಿಯನ್ನ ಪಡೆದು ವೈಜ್ಞಾನಿಕವಾಗಿಯೂ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ. ಆರೋಪಿಗಳ ಹಲವು ಆಡಿಯೋಗಳನ್ನು ರಿಕವರಿ ಮಾಡಿಕೊಂಡಿದ್ದಾರೆ ಪೊಲೀಸರು. ಆರಂಭದಿಂದಲೂ ನಾವು ನೋಡ್ತಾ ಇದ್ವಿ ಈ ಪ್ರಕರಣದಲ್ಲಿ ತನಿಖೆಯ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದದ್ದನ್ನು. ಏನ್ ನಡೀತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ನಡೆದಂತಹ ಪರಿ ಅಕ್ರೌರ್ಯ ಯಾವ ಮಟ್ಟಿಗಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಹಲವು ವಿಚಾರಗಳು ನಮ್ಮ ಕಣ್ಣೆದುರಿಗಿದೆ. ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಅಂಡ್ ಗ್ಯಾಂಗ್ ಬೂಟ್ ನಿಂದ ಒದ್ದದ್ದು, ದರ್ಶನ್ ಬೂಟ್ ನ ಮೇಲಿದ್ದಂತಹ ರಕ್ತದ ಕಲೆಗಳು, FSL ರಿಪೋರ್ಟ್, ಇದು ಎಷ್ಟು ಕ್ರೂಷಿಯಲ್ ಆಗುತ್ತೆ. ಚಾರ್ಜ್ ಶೀಟ್ ನಲ್ಲಿ ಅದೆಲ್ಲವೂ ಕೂಡ ಅಡಕವಾಗಿದ್ರೆ ಬಹುಶಃ ಬಹಳ ದೊಡ್ಡ ಕಂಟಕ ಕಾದಿದ್ಯಾ ದರ್ಶನ್ ಅಂಡ್ ಗ್ಯಾಂಗ್. ಖಂಡಿತ ಪ್ರತಿಮಾ, ಅಂದ್ರೆ ಏನು, ದರ್ಶನ್ ಈ ಒಂದು ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ಭಾಗಿಯಾಗಿದ್ದಾರೆ ಅನ್ನುವಂಥ ಸಂಬಂಧಪಟ್ಟಂತೆ ಪೊಲೀಸರು ಇಲ್ಲಿವರೆಗೆ ನಡೆದಂಥ ತನಿಖೆಯಲ್ಲಿ ಒಂದಷ್ಟು ವಿಚಾರಗಳು ಬಯಲಿಗೆ ಬಂದಿರುವಂಥದ್ದು. ಆ ಸಂಬಂಧಪಟ್ಟಂತೆ ಇಡೀ 3 ತಿಂಗಳ ತನಿಖೆಯ ಒಂದು ಔಟ್ಕಮ್ಮನ್ನು ಇವತ್ತು ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ನ ಸಲ್ಲಿಸ್ತಾ ಇರುವಂಥದ್ದು, ಈ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳು ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಇರುವಂಥದ್ದು, ಕೆಲವೊಂದಷ್ಟು ಮೆಟೀರಿಯಲ್ ಎವಿಡೆನ್ಸ್ಗಳು ಸಿಕ್ಕಿದೆ. ಅಂದರೆ ಅಲ್ಲಿ ಅಲ್ಲಿಗೆ ಬಳಸಿದಂಥ ವಸ್ತುಗಳಾಗಲಿ ಅಥವಾ ಯಾವೊಂದು ಲಾರಿಗೆ ಅದನ್ನು ಹೊಡೆಯಲಾಗಿತ್ತು, ಅಲ್ಲಿ ತೆಗೆದುಕೊಂಡಂತಹ ಒಂದಷ್ಟು ಸ್ಯಾಂಪಲ್ಗಳಾಗಲಿ, ಒಂದು ಬಿದಿರಿನ ಕೋಲು ಅಂದ್ರೆ ಪೊಲೀಸ್ ಲಾಠಿಯಿಂದ ಏನು ಹಲ್ಲೆಯನ್ನು ಮಾಡಿದ್ರು ಅದು ಸಿಕ್ಕಿರುವಂತಹದ್ದು, ಜೊತೆಗೆ ಆತನ ಬಟ್ಟೆಯಲ್ಲಿ ಸಿಕ್ಕಂತಹ ಒಂದಷ್ಟು ರಕ್ತದ ಕಲೆಗಳಾಗಲಿ, ಶೂಯಿಂದ ಸಿಕ್ಕಂತ ರಕ್ತ ಕಲೆಗಳು, ಮತ್ತೆ ಈ ಹಲ್ಲೆಯನ್ನು ಕಣ್ಣಾರೆ ಕಂಡಂತ ಪ್ರತ್ಯಕ್ಷ ಸಾಕ್ಷಿಗಳು ಕೊಟ್ಟಂತ ಹೇಳಿಕೆಗಳಾಗಲಿ, CCTV ದೃಶ್ಯಗಳು, ಅವರ ಫೋನ್ ರೆಕಾರ್ಡ್ಗಳು, ಇದು ಎಲ್ಲವೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ ಈ ಒಂದು ಕೃತ್ಯವನ್ನ ಎಸಗಿದೆ ಅನ್ನುವಂಥದ್ದಕ್ಕೆ ಒಂದು ಸ್ಪಷ್ಟವಾದಂತಹ ಸಾಕ್ಷಿಗಳು ಲಭ್ಯವಾಗಿರುವಂಥದ್ದು. ಅದರಲ್ಲಿ ವಿಶೇಷವಾಗಿ ವಿನಯ್ ಏನಿದ್ದಾನೆ, ಅಕ್ಯೂಸ್ ನಂಬರ್ 10, ಆತನ ಮೊಬೈಲ್ನಲ್ಲಿ ಸಿಕ್ಕಂತ ಒಂದಷ್ಟು ಫೋಟೋಗಳು, ಅಂದ್ರೆ ಹಲ್ಲೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಆತ ಬೇಡಿಕೊಳ್ತಾ ಇರುವಂತಹ ಒಂದಷ್ಟು ಫೋಟೋಗಳಿದೆ, ಆತ ಕುಸಿದು ಬಿದ್ದಂತ ಸಂದರ್ಭದಲ್ಲಿ ಆತನನ್ನ ಎತ್ತುವಂತ ಪ್ರಯತ್ನವನ್ನು ಮಾಡ್ತಾ, ಆಲ್ರೆಡಿ ಉಸಿರು ಚೆಲ್ಲಿದಂತ ರೇಣುಕಾ ಸ್ವಾಮಿಯನ್ನ ಎತ್ತಿ ಕೂರಿಸುವಂತ ಪ್ರಯತ್ನಗಳನ್ನು ಮಾಡುವಂತ ಒಂದಷ್ಟು ಫೋಟೋಗಳು ಲಭ್ಯವಾಗಿರುವಂತದ್ದು, ಇದೆಲ್ಲವೂ ಕೂಡ ಅಲ್ಲಿ ಯಾರ್ಯಾರು ಇದ್ರು ಅನ್ನುವಂಥದ್ದಕ್ಕೆ ಒಂದಷ್ಟು ಸಾಕ್ಷಿಗಳು ಲಭ್ಯವಾಗಿರುವಂತದ್ದು. ಪೊಲೀಸರು ಈವರೆಗೆ 250ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಲಾಠಿಯಾಗಲಿ, ಮರದ ಪೀಸು, CCTV, ಕೆಲವೊಂದಷ್ಟು ವಸ್ತುಗಳನ್ನ ಏನೋ ವಶಕ್ಕೆ ಪಡಿಸಿಕೊಂಡ್ರೆ 17 ನಿವಾಸಗಳಲ್ಲಿ ಮತ್ತೆ 11 ಜಾಗಗಳಲ್ಲಿ ಮಹಜರನ್ನ ಮಾಡಿಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿರುವಂತದ್ದು. ಇದರ ಜೊತೆಗೆ PM ರಿಪೋರ್ಟ್ ಕೂಡ, ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಸ್ಪಷ್ಟವಾದಂತಹ ಒಂದಷ್ಟು ಇವರ ಕ್ರೌರ್ಯವನ್ನ ಹೇಳ್ತಾ ಇದೆ. 39 ಏನು ಗಾಯಗಳಿದೆ ರೇಣುಕಾ ಸ್ವಾಮಿಯ ಮೈ ಮೇಲೆ, ಆ 39 ಗಾಯಗಳು ಕೂಡ ಯಾವ ರೀತಿಯಾಗಿದೆ, ಎಷ್ಟು ಡೀಪ್ ಆಗಿದೆ, ಎದೆ ಮೂಳೆ ಮುರಿತಕ್ಕೆ ಸಂಬಂಧಪಟ್ಟಂತೆ ಮೆದುಳಿನಲ್ಲಿ ಅಂದ್ರೆ ತಲೆಯಲ್ಲಿ ಇನ್ಬ್ಲೀಡಿಂಗ್, ತಲೆಗೆ ತೀವ್ರವಾದಂತ ಪೆಟ್ಟು ಬಿದ್ದು ಇನ್ಬ್ಲೀಡಿಂಗ್ ಆಗಿದೆ, ಅಥವಾ ಮರ್ಮಾಂಗದ ಮೇಲೆ ಬಿದ್ದಂತಹ ಏಟುಗಳು, ಇದೆಲ್ಲವೂ ಕೂಡ ಆತನ ಸಾವಿಗೆ ಕಾರಣ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿರುವಂಥದ್ದು. ಆ ಕಾರಣಕ್ಕಾಗಿ ದರ್ಶನ್ಗೂ ಕೂಡ ಗೊತ್ತು, ಅಂದ್ರೆ ತಾನು ಈ ಕ್ರೈಮ್ನಲ್ಲಿ ಎಷ್ಟರ ಮಟ್ಟಿಗೆ
ಭಾಗಿ ಆಗಿದ್ದೇನೆ, ಪೊಲೀಸರಿಗೆ ಏನೆಲ್ಲ ಸಾಕ್ಷಿಗಳು ಸಿಕ್ಕಿದೆ ಅನ್ನುವಂಥದ್ದು ಕೂಡ ಆತನಿಗೆ ಗೊತ್ತು. ಹಾಗಾಗಿ ಚಾರ್ಜ್ ಶೀಟ್ ಸಿಗೋರಿಗೆ ಕೂಡ ತಾನು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರೆ ನನಗೆ ಅದು ಸಿಗೋದಿಲ್ಲ ಅನ್ನುವಂಥದ್ದು ಗೊತ್ತಾಗಿ ಜೈಲಿನಲ್ಲೇ ಎಲ್ಲ ಕಡೆ ಒಂದು ಸೆಟ್ಲ್ ಆಗಲಿಕ್ಕೆ ಅಲ್ಲಿರುವಂಥ ಒಂದಷ್ಟು ವ್ಯವಸ್ಥೆಗಳನ್ನು ಪಡ್ಕೊಳ್ಳುವಂತಕ್ಕೆ ಕಾನೂನಾತ್ಮಕವಾಗಿ ಒಂದಷ್ಟು ಪ್ರಯತ್ನವನ್ನು ಮಾಡಿದರೆ, ಕಾನೂನಾತ್ಮಕವಾಗಿ ಸಿಗದೇ ಇದ್ದಾಗ ಇಲ್ಲೀಗಲ್ ಆಗಿ ಪಡ್ಕೊಳ್ಳುವಂಥ ಈ ಒಂದು ಸುಳಿಯಲ್ಲಿ ಸಿಕ್ಕಿ ಅದನ್ನು ಆ ಒಂದು ಇಲ್ಲೀಗಲಲ್ಲಿ ಪಡ್ಕೊಳ್ಳಿಕ್ಕೆ ಹೋದಂಥ ಸಂದರ್ಭದಲ್ಲಿಯೂ ಕೂಡ ಪರಪ್ನಗ್ರಹಾರದಿಂದ ಅಥವಾ ಬಳ್ಳಾರಿ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಪೊಲೀಸರು ಇಲ್ಲಿಯವರೆಗೆ ನಡೆದಂಥ ತನಿಖೆ ನಡೆಸಿದಂಥ ತನಿಖೆಯಲ್ಲಿ ಎಲ್ಲ ರೀತಿಯಾದಂಥ ಸಾಕ್ಷಿಗಳು ಲಭ್ಯ ಆಗಿದೆ. 250 ಹೆಚ್ಚು ಸಾಕ್ಷಿಗಳೇನು ಕಲೆ ಹಾಕಿದ್ದಾರೆ. ಅದರಲ್ಲಿ ಕೆಲವೊಂದಷ್ಟು ಫಿಸಿಕಲ್ ಎವಿಡೆನ್ಸ್, ಮೆಡಿಕಲ್ ಎವಿಡೆನ್ಸ್, ಸೈಂಟಿಫಿಕ್ ಎವಿಡೆನ್ಸ್ಗಳು ಕೂಡ ಒಂದಷ್ಟು ಇಡೀ ಕಥೆಯನ್ನು ಬಿಚ್ಚಿಡ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿರುವಂಥದ್ದು. ಆ ಎಲ್ಲ ಸಂಪೂರ್ಣವಾದಂಥ ಒಂದು ಚಾರ್ಜ್ ಶೀಟ್ ಇವತ್ತು ಕೋರ್ಟ್ಗೆ ಲಭ್ಯ ಸಲ್ಲಿಕೆ ಆಗುತ್ತೆ. ಪ್ರತಿಮಾ, ಎಸ್ ರಮೇಶ್, ಇಲ್ಲಿ ತನಕ ದರ್ಶನ್ ಅಂಡ್ ಗ್ಯಾಂಗಿನ ಕ್ರೌರ್ಯ ಹೇಗಿತ್ತು ಅನ್ನೋದರ ಬಗ್ಗೆ ಡೀಟೇಲ್ಸ್ ಅನ್ನ ನೋಡಿದ್ರಿ. ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.